ಸಿದ್ದರಾಮ, ಮೂಲಾ ನಕ್ಷತ್ರ ಶುರುವಾಯ್ತು ಕಣಯ್ಯ. ಈಗೇನಾದ್ರೂ ನಿನಗೆ ಮಗು ಹುಟ್ಟಿದ್ರೆ ಹರಿ ಹರಿ. ಹುಟ್ಟಾಗ್ಲೆ ತಾಯಿನ ನುಂಗಿ ಈಗ ತಂದೆಗೂ ಬಾಯಿ ತರ್ಕ ಕೂತವನೆ. ಬೆಳಿಗ್ಗೆ ಅವ್ನ ಮುಖ ನೋಡ್ಬಿಟ್ರೆ ನೀನ್ವೆಲ್ಲ ಎಡವಟ್ಟೆ. ಬರ್ಲಾ ಸರ್, ದೀಪ ನುಂಗೋ ಅಪ್ಪಂಗೆ ದೀವಟಿಗೆ ನುಂಗೋ ಮಗ ಜೋಡಿ ಸರಿಯಾಗಿದೆ. ನಮ್ ಪ್ರಾಣಿಗೆ ಏನ್ ಕಮ್ಮಿ ಆಗೈತೆ? ಅಂದ ಇಲ್ವಾ, ಚಂದ ಇಲ್ವಾ, ಕೆಲ್ಸ ಒಂದಿಲ್ಲ ಅಷ್ಟೇ. ಏನೋ ಕೇಸ್, ಈ ಸಲಿನೂ ಡುಮ್ಕಿ ಅಂತೆ. ಕೇಸ್ ಪಾಸ್ ಮಾಡಿ ತಹಶೀಲ್ದಾರ್ ಆಗಿ ಈ ಊರಿಗೆ ಕೂಟದ ಕಾರಕ್ಕೆ ಬರ್ತೀನಲ್ಲ, ಅವಾಗ ಗೊತ್ತಾಗುತ್ತೆ. ಇವನಿಂದ ನಮ್ಗ್ ನೆಮ್ಮದಿನೇ ಇಲ್ದಂಗ ಆಗೋಗಿದೆ. ರಿಚರ್ಡ್ ಬ್ರಾನ್ಸನ್ ಏನ್ ಹೇಳಿದನ್ ಗೊತ್ತಾ? ಏನಾದ್ರೂ ಬುದ್ಧಿ ಹೇಳಕ್ ಹೋದ್ರೆ ಗಾಂಧಿಯಿಂದ ಮೋದಿವರೆಗೂ ಮಾತಾಡ್ತಾನೆ. ಸ್ವಾಮಿ ವಿವೇಕಾನಂದ ಏನ್ ಹೇಳಿದಾರೆ ಗೊತ್ತಾ ನಿಮ್ಗೆ? ಓದಿರೋರ್ ಬ್ಯಾಸಾಯ ಮಾಡಬಾರ್ದು ಅಂತ ಈ ದೇಶದಲ್ಲಿ ಯಾರಾದ್ರೂ ಕಾನೂನು ಮಾಡವ್ರ? ಚಿಕ್ಕ ಚಿಕ್ಕ ಕನ್ಸ್ ಕಾಣೋದು ಅಪರಾಧ ಅಂತ ಅಬ್ದುಲ್ ಕಲಾಂ ಅವ್ರು ಹೇಳಿದ್ದಾರೆ. ನಾನು ಹೇಳಿದ್ದು ಇವ್ರು ಯಾರಿಗೂ ಅರ್ಥ ಆಗಿಲ್ಲ. ಮೋಸ್ಟ್ಲಿ ಇವರೆಲ್ಲ ಸೇರಿನಂಗೆ ಹೊಡಿಬಹುದು. ಹೊಡಿಬಹುದು ಅಲ್ಲ, ಹೊಡೆದೇ ಹೊಡಿತಾರೆ. ನನ್ನ ಮಗ ಪ್ರಾಣಿನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮದುವೆ ಮಾಡ್ಬಿಡು. ನೀವ್ ತುಂಬಾ ಓದಿದಿರಂತೆ. ನಿನ್ ಕಾಲ್ಗುಣ ತುಂಬಾ ಚೆನ್ನಾಗಿದೆ ಅಂತೆ. ಅಂದ್ರೆ ಅಪ್ಪ ಮಗನ ನಾನೇ ದುಡಿದ್ ಸಾಕ್ಬೇಕಾ? ಕನ್ಫರ್ಮ್ ಹೇಳಕ್ಕಾಗಲ್ಲ, ಮೇ ಬಿ ಇರ್ಬೋದು. ನನ್ ಯಾರು ಬುದ್ಧಿ ಹೇಳದ್ ಬೇಡ. ನಿಮ್ ಮಗಳು ಕಟ್ಕೊಂಡಿದೀನಿ ಅಂದ್ಮೇಲೆ ಕೂಲಿ ಮಾಡೋದು ಸಾಕು. ಬಸ್ಸಿ ಕಾಸಿಲ್ಲ, ಒಂದ್ 100 ರೂಪಾಯಿ ಕೊಡೆ. ಓದಿರೋ ಹುಡುಗ ಅಂತ ಮಗಳನ್ನ ಕೊಟ್ರೆ ಇವತ್ ಮಣ್ಣು ತಿನ್ನೋ ಪರಿಸ್ಥಿತಿಗೆ ತಂದ್ಬಿಟ್ಟಿಯಲ್ಲಪ್ಪ. ಗಂಡನಗೊಂದು ಸಮಸ್ಯೆ ಬಂದಾಗ ಹೆಂಡತಿನೂ ಅಳ್ಬೇಕು, ಅವ್ರ ಅಪ್ಪನೂ ಅಳ್ಬೇಕು. ನಿಮ್ಮನ್ ಕಟ್ಕೊಂಡ್ರು ಎಲ್ಲರ ಹತ್ರ ಉಗ್ಗಿಸ್ಕೊಂಡು ಬಯಸ್ಕೊಂಡು ಜೀವನ ಸಾಕಾಗೋಗಿದೆ. ಕೆರೆಗೋ ಬಾವಿಗೋ ಬಿದ್ದೋಗ್ಬಿಡೋಣ ಅನ್ಸುತ್ತೆ. ಸೋಲು ಗೆಲುವಿನ ಮೆಟ್ಟಿಲು, ಬೀಳದಿದ್ದವನು ಎಂದು ಮೇಲೆದ್ದವನಲ್ಲ. ಹೇಳಿದ್ ನಾನಲ್ಲ, ರಾಷ್ಟ್ರಕವಿ ಕುವೆಂಪು. ಆಶೀರ್ವಾದ ಮಾಡಿ, ಒಳ್ಳೆಯದಾಗಲಿ ಅಂತ.